ಮಾರ್ಚ್ ಮೂವತ್ತೊಂದು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ನಿತ್ಯ ಜೀವವನ್ನು ಹಿಡಿದುಕೋ ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದ್ದೀಯಲ್ಲ ಹೊಸ ಒಡಂಬಡಿಕೆಗಳಲ್ಲಿ ಪೌಲನ್ನು ತಿಮೋತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ನಮ್ಮ ಹೋರಾಟ ಸಾರ್ವಜನಿಕವಾಗಿರಬಹುದು ಅಥವಾ ವೈಯಕ್ತಿಕವಾಗಿರಬಹುದು ಆದರೂ ಹೋರಾಡಲೇಬೇಕು ಇದಕ್ಕಿಂತ ಹೆಚ್ಚಾಗಿ ಅದು ಮುನ್ನಡೆಯುವಂಥದ್ದು ಮತ್ತು ಜಯಭೇರಿ ಹೊಡೆಯುವಂಥದ್ದಾಗಿರಬೇಕು ಅಲ್ಲದ ಪಕ್ಷಕ್ಕೆ ನಮ್ಮನ್ನು ಜಯಶಾಲಿಗಳೆಂದು ಕರ್ತನು ಅನುಮೋದಿಸುವುದಿಲ್ಲ ಇನ್ನೊಂದು ವಿಷಯವನ್ನು ನಾವು ಮನಸ್ಸಿನಲ್ಲಿಡುವುದು ಅವಶ್ಯ ಕರ್ತನು ನಾವು ಹೋರಾಟ ಮಾಡಲು ತೋರಿದಂಥ ಆತ್ಮವಿಶ್ವಾಸವನ್ನು ಕಣನೆಗೆ ತೆಗೆದುಕೊಳ್ಳುತ್ತಾನೆಯೇ ಹೊರತು ನಾವು ಪಟ್ಟ ಪರಿಶ್ರಮದಿಂದಾದ ಪರಿಣಾಮವನ್ನಲ್ಲ ಹೀಗಿರುವುದರಿಂದ ನಾವು ಶಕ್ತಿಯಿಂದ ಮಾಡುವ ಕಾರ್ಯವನ್ನು ಕರ್ತನು ನೋಡುವುದಲ್ಲದೆ ನಾವು ಕರ್ತನಿಗೆ ಸಮರ್ಪಿಸುವ ಯಜ್ಞ ಮತ್ತು ಕೊಡುಗೆ ಅದು ಪ್ರೀತಿಪೂರ್ವಕವಾಗಿಯೂ ಭಕ್ತಿಯಿಂದ ಕೂಡಿರುವುದಾಗಿಯೂ ಇರುವುದನ್ನು ಕರ್ತನು ಪರಿಗಣಿಸಿ ಅನುಮೋದಿಸುತ್ತಾನೆ ನಾವು ಆತನಿಗಾಗಿಯೂ ಆತನಲ್ಲಿ ನಾವಿಟ್ಟಿರುವ ಪ್ರೀತಿಯಿಂದಾಗಿಯೇ ಹೊರತು ಒಣಹೆಮ್ಮೆಯಿಂದಲ್ಲ